ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ನಾಯಕನಹಟ್ಟಿ ಪಟ್ಟಣದ ಕಾಯಕ ಯೋಗಿ ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ನಿರ್ಮಿಸಿದಂತಹ ದೊಡ್ಡ ಕೆರೆ 12 ವರ್ಷಗಳ ನಂತರ ಕೋಡಿ ಬಿದ್ದ ಪ್ರಯುಕ್ತ ಗಂಗಾಮಾತೆಗೆ ಬಾಗಿನವನ್ನು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಬಿ ಯೋಗೇಶ್ ಬಾಬು ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಮಾನಸಾ ಡಾಕ್ಟರ್ ಯೋಗೇಶ್ ಬಾಬು ಅವರು ಅರ್ಪಿಸಿದರು. ಪ್ರತಿ ವರ್ಷವೂ ಹೀಗೆಯೇ ಕೆರೆ ತುಂಬಿ ಕೋಡಿ ಬೀಳಲಿ. ಹಿರೇಕೆರೆಗೆ ಹೊಂದಿಕೊಂಡು ಇರುವಂತಹ ಸುತ್ತಮುತ್ತಲಿನ ಗ್ರಾಮಗಳ ಕುಡಿಯುವ ನೀರಿನ ಹಾಗೂ ಜಮೀನಿನ ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ಹೆಚ್ಚಾಗಿ ರೈತಾಪಿ ವರ್ಗವು ನೆಮ್ಮದಿಯಿಂದ ಇರುವಂತಾಗಲಿ ಎಂದು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಪಟ್ಟಣ ಪಂಚಾಯಿತಿ ಸದಸ್ಯರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಎಲ್ಲ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳು, ನಾಯಕನಹಟ್ಟಿ ಹೋಬಳಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ರೈತರು, ಮಹಿಳೆಯರು, ನಾಗರಿಕರು ಮುಂತಾದವರು ಉಪಸ್ಥಿತರಿದ್ದರು. ಹರೀಶ್, ಎನ್ಕೆಎಸ್ ಟಿವಿ 4, ನಾಯಕನಹಟ್ಟಿ. ಗ್ರಾಮಗಳ ಸನ್ನಿಧಿಯಲ್ಲಿ ಇವತ್ತು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗಳು ನಿರ್ಮಾಣ ಮಾಡಿರ್ತಕ್ಕಂತ ಹಿರೇಕೆರೆಯಲ್ಲಿ ದೊಡ್ಡ ಕೆರೆಗೆ 12 ವರ್ಷಗಳ ನಂತರ ಈ ಕೆರೆ ಕೋಡಿ ತುಂಬಿ ಕೋಡಿ ಬಿದ್ದಿದ್ದು, ಈ ಭಾಗದ ಅದರಲ್ಲೂ ವಿಶೇಷವಾಗಿ ನಮ್ಮ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಏನು ಬರಪೀಡಿತ ಕ್ಷೇತ್ರ ಅಂತೇಳಿ ಅಣೆಪಟ್ಟಿ ಕಟ್ಕೊಂಡಿದೆ. ಇಂಥ ಒಂದು ಕ್ಷೇತ್ರದಲ್ಲಿ ಇವತ್ತು ಕಾಯಕವಾಗಿ ತಿಪ್ಪೇರುದ್ರ ಸ್ವಾಮಿಗಳವರ ಏನು ಅಂದಿನ ಒಂದು ಕನಸೇನಿತ್ತು, ಈ ಭಾಗದ ಜನ ನೀರಿನ ತೊಂದರೆ ಇಲ್ಲದೆ ಸಂಪೂರ್ಣವಾಗಿ ನೀರಾವರಿ ಆಗಬೇಕನ್ನೋ ಉದ್ದೇಶ ಇಟ್ಕೊಂಡು ಅವರು ಕೆರೆ ಕಟ್ಟಿಸಿದ್ರು. ಆ ಉದ್ದೇಶ ಇವತ್ತು ಈಡೇರಿದೆ. ಈ ಒಂದು ನಿಟ್ಟಿನಲ್ಲಿ ನಾನು ಮತ್ತು ನಮ್ಮ ಕುಟುಂಬದವರು, ನಮ್ಮ ಪಕ್ಷದ ಮುಖಂಡರುಗಳು, ನಮ್ಮ ಎಲ್ಲ ಈ ಒಂದು ಹೋಬಳಿಯ ಅನೇಕ ಜನ ರೈತ ಮುಖಂಡರುಗಳು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಸೇರಿಬಿಟ್ಟು ಇವತ್ತು ಈ ಒಂದು ಕೆರೆಗೆ ಬಾಗಿನ ಸಮರ್ಪಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿ ಕೂಡ ನಾವು ಆ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೀವಿ. ಈ ಒಂದು ಬಾಗಿನ ಸಮರ್ಪಣೆ ಕಾರ್ಯಕ್ರಮಕ್ಕೆ ಕೇವಲ ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ಜನ ಸೇರಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಈ ಒಂದು ಇಲ್ಲಿ ಬಂದಿರತಕ್ಕಂಥ ಮುಖಂಡರುಗಳಿಗೂ ಮತ್ತು ಕಾರ್ಯಕರ್ತರಿಗೂ ಎಲ್ಲ ನಮ್ಮ ಸ್ನೇಹಿತರಿಗೂ ನಾನು ಚಿರಋಣಿಯಾಗಿರ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಬಾಗಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುವ ಮೂಲಕ ಸಾಮಾನ್ಯ ರೈತರಾಗ್ಬೋದು, ಸಾಮಾನ್ಯ ಜನರಾಗ್ಬೋದು, ಅವರ ಸಾವು ನೋವು ಸಂಭವಿಸಿದಾಗ ಆ ಕೂಡಲೇ ಅವರಿಗೆ ಅವರ ನೆರವಿಗೆ ಹೋಗಿ ಅಲ್ಲಿ ಅವರಿಗೆ ಸಾಂತ್ವನ ಹೇಳಿ ಸಾಧ್ಯವಾದಷ್ಟು ಅವರಿಗೆ ಸಹಾಯವನ್ನು ಕೂಡ ಮಾಡಿ ಮತ್ತು ಇಲಾಖೆಗಳಿಂದ ಬರ್ತಕ್ಕಂಥ ಏನು ಉದಾಹರಣೆಗೆ ಮೊನ್ನೆ ಈರುಳ್ಳಿ ಬೆಳೆ ಪರಿಹಾರ ಕೊಡಬೇಕಂತ ತಹಸೀಲ್ದಾರ್ಗೆ ಮನವಿ ಮಾಡಿದ್ವಿ. ಅನೇಕ ಈ ರೀತಿ ಹೋರಾಟಗಳನ್ನು ಮತ್ತು ಆಸ್ಪತ್ರೆಯಲ್ಲಿ ಒಂದು ಉತ್ತಮ ಚಿಕಿತ್ಸೆ ಸಿಗದೆ ಒಬ್ಬ ಭಾಷಾ ಅಂತೇಳಿ ಗ್ಯಾಸ್ ಭಾಷಾ ಅಂತ ಒಬ್ಬರು ತೀರ್ಕೊಂಡಿದ್ರು. ಅಲ್ಲಿ ಹೋಗಿ ನಾವು ಭೇಟಿ ಮಾಡಿ ಅವ್ರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದಾಗ ಡಿ ಎಚ್ ಅವರು ಬಂದು ಮರುದಿನದಿಂದ ಇಂಥ ಯಾವುದೇ ತೊಂದರೆಗಳಾಗಬಾರ್ದು ಅಂತೇಳಿ ಈಗ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಮತ್ತು ಕಾಂಗ್ರೆಸ್ ಪಕ್ಷದ ಸಾಧನೆಗಳು, ಹಿಂದೆ ಸಿದ್ದರಾಮಯ್ಯನವರ ಆಡಳಿತದ ಅವಧಿ, ನಾವು ಮತ್ತು ಕಾಂಗ್ರೆಸ್ ಪಕ್ಷದ ಸಾಧನೆಗಳು, ಹಿಂದೆ ಸಿದ್ದರಾಮಯ್ಯನವರ ಆಡಳಿತದ ಅವಧಿಯಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಕೇಂದ್ರದಲ್ಲಿ UPA ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜನರಿಗೆ ಮನೆ ಮನೆಗಳಿಗೆ ತಲುಪಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಿದ್ದೀವಿ. ಈಗ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡ್ತಿದ್ದಾರೆ, ಆ ಭಾರತ್ ಜೋಡೋ ಕಾರ್ಯಕ್ರಮವನ್ನು ಕೂಡ ನಾವು ಯಶಸ್ವಿಯಾಗಿ ಮಾಡ್ತೀವಿ. ಕಾಂಗ್ರೆಸ್ ಮತ್ತು ಮನೆ ಪಟ್ಟಣ ಪಂಚಾಯಿತಿಯಲ್ಲಿ ಕೂಡ ನಮ್ಮ ಎಲ್ಲ ಮುಖಂಡರುಗಳ ಒಂದು ಸಹಕಾರದಿಂದ ನಾಯಕ ನಿಟ್ಟಿನಲ್ಲಿ ನಾವು ಪಟ್ಟಣ ಪಂಚಾಯಿತಿಯನ್ನು ಸ್ವೀಪ್ ಮಾಡೋದ್ರ ಮೂಲಕ ನಾವು ಗೆದ್ದುಕೊಂಡಿದ್ದೀವಿ.